ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ಕುಮದ, ಆ ಹುಲಿ ನಮ್ಗೆ ಎಷ್ಟೇ ಕಾಟ ಕೊಟ್ರು ಅದರಿಂದ ಯಾರಿಗೂ ಅಪಾಯ ಆಗದೆ ಕಾಪಾಡ್ತಾ ಇರೋನು ಆ ದೇವ್ರ ಕಣಮ್ಮ. ಇವತ್ತಲ್ಲಮ್ಮ, ಮುಂದೇನು ಆ ಭಗವಂತನೇ ಕಾಪಾಡೋದು, ಆ ನಂಬಿಕೆ ನನಗಿದೆಯಮ್ಮ. ನೀನ್ ಧೈರ್ಯವಾಗಿರು, ಮಾತಾಡಿ. ನನ್ನ ಮಕ್ಕಳಲ್ಲಿ ಮಕ್ಕಳು ಸಿಗ್ಲಿಲ್ಲ ಕುಮದವ್ವ. ಮಕ್ಕಳನ್ನ ಹುಲಿ ತಿನ್ಕೊಂಡು ಹೋಗ್ಬಿಟ್ಟಿದೆ ಕಣವ್ವ. ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ, ನನ್ ಮಕ್ಳಿಗೆ ಏನು ಆಗಿಲ್ಲ, ಹುಲಿ ನನ್ ಮಕ್ಳನ್ನ ತಿಂದಿಲ್ಲ. ನಿಜ ಹೇಳಿ, ದಯವಿಟ್ಟು ನಿಜ ಹೇಳಿ. ನನ್ ಮಕ್ಳಲ್ಲಿ ನನ್ ಮಕ್ಳಲ್ಲಿ ನಿಜವಾಗ್ಲು ಕಣಮ್ಮ, ನಿಮ್ ಮಗನ ಬಟ್ಟೆ ನೋಡಿ ಬೇಕಾರೆ. ನಿಜನ ಹೇಳ್ತಾ ಇದ್ದೀನಿ ಸುಮತಿ. ಆ ಮೇಕೆನ ಕೊಂದಿದ್ದು ಹುಲಿಯಲ್ಲ, ಯಾರು ಮನುಷ್ಯರು. ಮನುಷ್ಯರ? ಅದೇ ಗೊತ್ತಾಯ್ತು ನಿಮ್ಗೆ? ತುಂಬಾ ಹೊತ್ತಾದ್ರೂ ಹುಲಿ ಕಾಣಿಸ್ಕೊಳ್ಳಿಲ್ಲ. ನನಗೆ ಯಾಕೋ ಅನುಮಾನ ಬಂತು, ಏನಾಗಿರ್ಬೋದು ಬಹುಶಃ ಅಂತ ಕಳೆಗಳು ಹೋದೆ. ಅಲ್ಲಿ ನೋಡ್ತೀನಿ, ಇದೇನ್ ಬಾಬ ಇದು? ನಾವೆಲ್ಲ ಆ ಪ್ರಾಣಿ ಈ ಪ್ರಾಣಿ ಅಂತ ಮಾತಾಡ್ಕೊತಾ ಇದ್ರೆ, ಇಲ್ಲಿ ನೋಡಿದ್ರೆ ಯಾವುದೋ ಮನುಷ್ಯ ಪ್ರಾಣಿನೇ ಬಂದು ಮೇಕೆನ ಕೊಂದಾಕೋದಂಗಿದೆಯಲ್ಲ. ರಂಗ ಬರಲಿ, ಒಂದ್ ಕೆಲಸ ಮಾಡು, ನಾವು ಬಂದಾರಿನ ಬಿಟ್ಟು ಬೇರೆ ಎಲ್ಲಾದ್ರೂ ಅಕ್ಕಪಕ್ಕ ಮನುಷ್ಯನ ಹೆಜ್ಜೆ ಗುರು ಕಾಣುತ್ತೆ ಅಂತ ಹೋಗಿ ನೋಡ್ಕೊಂಬಾ. ಸರಿ, ಓಡು ಬೇಗ. ಏನು ರಗ, ಏನಾಯ್ತು ನೋಡಿ ಗೌಡ್ರ ಇಲ್ಲಿ. ನಾವು ಬರೋದಕ್ಕಿಂತ ಮುಂಚೆನೆ ಇಲ್ಲಿ ಯಾರು ಓಡ ಇದು ಸುಮತಿ ನಡೆದ ವಿಚಾರ ಅಲ್ಲ ರೀ. ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ, ಯಾರು ಯಾಕ ಮೇಕೆನ ಕೊಲ್ಲಬೇಕು? ಬಹುಶಃ
ನಮ್ಮನ್ನು ದಿಕ್ತಪ್ಪಿಸೋದಕ್ಕಿರ್ಬೋದು. ಹೌದು, ಆ ಹುಲಿ ಜೀವಂತವಾಗಿರೋವರೆಗೂ ಅವ್ರಿಗೇನೋ ವೈಯಕ್ತಿಕವಾದ ಲಾಭ ಸಿಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ ರೀ, ಆ ಹುಲಿ ಜೀವಂತವಾಗಿರೋದ್ರಿಂದ ಯಾರಿಗೇನು ಲಾಭ? ಅದನ್ನೇ ಸುಮತಿ ಈಗ ನಾವು ಕಂಡುಹಿಡಿಬೇಕಾಗಿರೋದು. ನೀನೇ ಯೋಚನೆ ಮಾಡು, ನಾವಿದ್ದಲ್ಲಿ ಕಾಡು ಮಧ್ಯದಲ್ಲಿ ಆ ಮೇಕೆನೂ ಅಲ್ಲೇ ಕಟ್ಟಾಕಿದ್ದೀವಿ. ಅಷ್ಟೊತ್ತಲ್ಲಿ ಯಾರೋ ಬಂದು ಆ ಜಾಗದಲ್ಲಿ, ಅದು ಇಲ್ಲಿ ನಾವಿದ್ದ ಜಾಗದ ಹತ್ರ ಬಂದು ಮೇಕೆನ ಕೊಂದಾಕಿದ್ದಾರೆ ಅಂದರೆ ಏನಿದ್ರಂತ? ನನಗನ್ನಿಸ್ತಾ ಇದೆ ಇದ್ರ ಹಿಂದೆ ಏನೋ ಪಿತೂರಿ ನಡೀತಾ ಇದೆ ಅಂತ. ಇರಲಿ, ಈ ಹುಲಿ ವಿಷಯ ನನಗೊಂದು ಅರ್ಥ ಆಗ್ತಿಲ್ಲ. ಇನ್ನೂ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ತಲೆನೋ ಬಂದ್ಬಿಡುತ್ತೆ ಅಷ್ಟೆ. ಆ ವಿಷಯ ಬಿಡಿ, ಈಗ ರೆಸ್ಟ್ ತಗೊಳ್ಳಿ, ನಾಳೆ ಬೆಳಗ್ಗೆ ಬೇಗ ಆಯ್ತು, ಪೂಜೆಗೆ ರೆಡಿ ಆಗ್ಬೇಕು. ಸುಮತಿ, ನೀವು ಮಲ್ಕೊಂಡು ನಿದ್ರೆ ಮಾಡು, ನಮ್ಗೆ ನಿದ್ರೆ ಬರ್ತಾ ಇಲ್ಲ. ರೀ, ನಾನು ಹೇಳೋ ಮತ್ತೆ ಸ್ವಲ್ಪ ಕೇಳು. ಬೆಳಗ್ಗೆಯಿಂದ ನೀನು ಕಷ್ಟಪಟ್ಟಿದ್ಯಾ, ಸುಸ್ತಾಗಿರ್ತೀಯ, ಮಲ್ಕೊಂಡು ನಿದ್ರೆ ಮಾಡು. ಎಷ್ಟು ಅಂತ ಅಳ್ತೀಯವ್ವ, ನೀನು ಹತ್ರ ಮಕ್ಕಳು ವಾಪಸ್ ಬರ್ತಾವ? ಸುಮ್ಗಿರವ್ವ, ಹಳ್ಬಡ ಸುಮ್ಗಿರವ್ವ. ನಾನು ಇದ್ದೊಬ್ಬ ಮಗನ್ನ ಕಳ್ಕೊಂಡಿಲ್ವಾ, ಆದರೂ ಆ ನೋವನ್ನು ಮರೆತು ಬದುಕ್ತಾ ಇದ್ದೀನಿ. ಮನುಷ್ಯನ ಹುಟ್ಟಿದ ಮೇಲೆ ಇದೆಲ್ಲ ಅನುಭವಿಸ್ಲೇಬೇಕು. ಸಮಾಧಾನ ಮಾಡು. ಕುಮುದ, ಸುಮ್ಗಿರವ್ವ, ಹರ್ಚಕ್ರೆ, ನಾವು ಎಷ್ಟು ಹೇಳಿದ್ರು ಕೇಳಲ್ಲ, ನೀವಾದ್ರೂ ಸ್ವಲ್ಪ ಸಮಾಧಾನ ಮಾಡಿ ಬನ್ನಿ. ಕುಮುದ, ಕುಮುದ, ಅಳ್ಬೇಡಮ್ಮ, ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ. ಇಲ್ಲಿ ನೋಡು, ಹೀಗೆ ಹತ್ತು ಹತ್ತು ಇರೋ ಕಾಯಿಲೆನ ಜಾಸ್ತಿ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊಬ್ಬ, ಸಮಾಧಾನ ಮಾಡ್ಕೊ. ಹೇಗಪ್ಪ ಸಮಾಧಾನ ಮಾಡ್ಕೊಳ್ಳಿ, ನನ್ನ ಮಕ್ಕಳೇ ಇಲ್ಲದೆ ನಾನು ಹೇಗಪ್ಪ ಬದುಕಲಿ, ಯಾರಿಗೋಸ್ಕರ ಬದುಕಲಿ, ನನಗೆ ಯಾರು ದಿಕ್ಕು ಅಂತ ಉಸಿರಾಡ್ಲಿಪ್ಪ. ಕುಮುದ ನೋಡು, ಈಗ ನೀನು ಯೋಚನೆ ಮಾಡ್ತಾ ಇರೋದನ್ನ ಮೊದಲೇ ಮಾಡ್ಬೇಕಾಗಿತ್ತಮ್ಮ. ಎಲ್ಲ ಮುಗಿದಾದ್ಮೇಲೆ ಬುದ್ಧಿ ಬಂದ್ರೆ ಏನಮ್ಮ ಪ್ರಯೋಜನ? ಕುಮುದ, ನೀನ್ ಮಕ್ಕಳು ಬೆಳೆಸೋ ರೀತಿ ಇದಲ್ಲಮ್ಮ. ನಿನ್ ನಿರ್ಧಾರ ತಪ್ಪು ಅಂತ ನಾನು ಎಷ್ಟು ಸತ್ತಿರಮ್ಮ ಹೇಳಿದೆ, ಆದರೆ ನನ್ನ ಮಾತು ನೀ ಕೇಳಲಿಲ್ಲ. ನಾನು ಮಾಡಿದ್ದೆ ಸರಿ ಅಂತ ಹೇಳಿಬಿಟ್ಟೆ, ಆದರೆ ಇವತ್ತು ಅದ್ರ ಪರಿಣಾಮ ನೋಡು. ನನ್ನ ಮಕ್ಕಳು ಯಾರು ಬಂದರೂ ತಲೆ ತಗ್ಗಿಸ್ಬಾರ್ದು, ಧೈರ್ಯವಾಗಿ ಸ್ವಾಭಿಮಾನದಿಂದ ಅವ್ರು ಬದುಕಬೇಕು ಅಂತ ನಾನು ಆಸೆ ಪಟ್ಟಿದ್ದು ತಪ್ಪು ಅಂತೀರಪ್ಪ? ಈಜು ಕಲಿಸ್ಕೊಡೋದು ತಪ್ಪಲ್ಲಮ್ಮ, ಆದರೆ ಈಜು ಕಲಿಸ್ಕೊಡುವಾಗ ಆಳದ ಕಡೆ ಹೋಗಬಾರ್ದು, ಸುಳಿ ಇದ್ ಕಡೆ ನುಗ್ಗಬಾರ್ದು ಅಂತ ಹೇಳ್ಕೊಡ್ಬೇಕು ತಾನೆ? ಆದರೆ ನೀನು ಆ ಕೆಲಸ ಮಾಡಲಿಲ್ಲ, ಮಕ್ಕಳಿಗೆ ಮೊಂಡುತನ ಕಲಿಸ್ದೆ. ಇಲ್ಲಪ್ಪ, ಈಗಲೂ ನಾನು ಮಾಡಿದ ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ. ನಿಜವಾಗ್ಲೂ ನನ್ನ ಮಕ್ಕಳು ಹೊಲೆ ಹಿಡಿಯೋದು ಕಾಡ್ಗೋಗಿ ಹೋರಾಡ್ಸತ್ತಿದ್ರೆ ಹೆಮ್ಮೆಯಿಂದ ಹೇಳ್ಕೊತೀನಿ, ನನ್ನ ಮಕ್ಕಳು ಧೈರ್ಯವಾಗಿ ಹೋರಾಡ್ಸತ್ರು ಅಂತ. ನನ್ನ ಮಕ್ಕಳ ಬಗ್ಗೆ ಇಡೀ ಊರೇ ಹೆಮ್ಮೆಯಿಂದ ಮಾತಾಡುತ್ತೆ. ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಒಬ್ಬ ತಾಯಿಗೆ ಇದಕ್ಕಿಂತ ಇನ್ನೇನಪ್ಪ ಕೊಡೋದಕ್ಕೆ ಸಾಧ್ಯ? ನನ್ನ ನೋಡಿ, ಇವಳು ಮುತ್ತು ತಾಯಿ, ಮೀನ ತಾಯಿ ಅಂತ ನನ್ನ ಸಾಯೋವರೆಗೂ ಮಾತಾಡ್ತಾರೆ. ನನಗಷ್ಟು ಸಾಕಪ್ಪ, ಅಷ್ಟು ಸಾಕು. ಅರ್ಚಕ್ರೆ, ಕುಮುದಮ್ಮ, ನಿಮ್ಮ ಮುತ್ತು ಮೀನ ಬರ್ತಾ ಇದ್ದಾರೆ.
ಎರಡು ದೇಹ ಒಂದೇ ಜೀವ.